ಕೊಡತ್ತಾರ ಒಬ್ರಿಗೊಬ್ರ. ಅಯ್ಯೋ ನಿನ್ನ ಎಲ್ಲ ಅಭಿಷೇಕ. ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗು ಹೆಂಗಿದ್ದೀರಿ? ಆರಾಮದಿರಿಣ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಇವತ್ತ ಜಲ್ದಿನ ಮುಂಜಾನೆ ಬ್ಲಾಗ್ ಶುರು ಮಾಡಕತ್ತೀನಿ. ಯಾಕಂದ್ರೆ ಇವತ್ತ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕು. ಸೊ ಆಲ್ರೆಡಿ ಬ್ಯಾಗ್ಸ್ ಏನದಾವಲ್ಲ ಅಂದ್ರೆ ಪೂಜೆದ ಸಾಮಾನು ಆಗ್ಲಿ ಅಥವಾ ಸಾಮಾನು ಒಂದ್ ಸ್ವಲ್ಪ ಎಲ್ಲ ಲಿಸ್ಟ್ ಹೇಳಿದ್ರು. ಚಾಪಿ, ಜಮಖಾನಿ ಮತ್ತೆ ಚಿಕ್ಕನ ಎಕ್ಸ್ಟ್ರಾ ಡ್ರೆಸ್, ಅವನ್ನೆಲ್ಲ ಸಾಮಾನು ತಗೋಬೇಕಾಗ್ತದಲ್ಲ. ಸೊ ಅಂಥವೆಲ್ಲ ಸಾಮಾನು ನಾನು ನಿನ್ನೆ ರಾತ್ರಿನ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಮುಂಜಾನೆ ಗಡ್ಬಡಿ ಗಡ್ಬಡಿ ಆಗೋದು ಬೇಡ ಅಂತ, ಯಾಕಂದ್ರೆ ಮುಂಜಾನೆ 7 ಗಂಟೆಗಂದ್ರೆ ಬಿಡೋ ಪ್ಲಾನಿಂಗ್ ಐತಿ. ಸೊ ಈಗ ಆಲ್ರೆಡಿ ನಾನು ವಿನವರು ಎದ್ದೀವಿ, ನಾನು ಆಲ್ರೆಡಿ ಫ್ರೆಶ್ನೂ ಆಗೀನಿ. ಈಗ ಚಿಕ್ಕ ಗಂಜಿ ಮಾಡಬೇಕು, ಹಾಲು ಒಂದು ಸ್ವಲ್ಪ ಎಲ್ಲ ಬಿಸಿ ಮಾಡಬೇಕು. ವಿನವ್ರನ್ನೂ ಫ್ರೆಶ್ ಆಗಕತ್ತಾರು. ಆಮೇಲೆ ರೋಬೋಟ್ ಎಲ್ಲ ಹಚ್ಚೀವಿ. ಚಿಕ್ಕ ಮತ್ತು ಸಾನೋಗೆ ಲಾಸ್ಟ್ ಕೆಪ್ಸು ಪ್ಲಾನ್ ಐತಿ. ಬಿಕಾಸ್ ನಮ್ದೆಲ್ಲ ಆದಮೇಲೆ ಲಾಸ್ಟ್ ಕೆಪ್ಸಿದ್ದು ಅಂದರೆ ಇಮಿಡಿಯೇಟ್ಲಿ ಅವ್ರಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಈಗ ಅವರಿಬ್ಬರನ್ನು ಎಬ್ಬಿಸ್ಕೊಂಡ್ರಷ್ಟು ಅಂದರೆ ಮುಗಿದ ಹೋಯಿತು, ಏನೋ ಒಂದು ಕೆಲಸನೂ ಮಾಡಕ್ಕೆ ಕೊಡಂಗಿಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೋಗೋದೈತಿ ಇವತ್ತು? ನಾ ರೆಡಿನ ಅದೇ, ನಾ ಅಂದ್ರೆ ಫ್ರೆಶ್ ಅದೇನಿ. ಇನ್ನೇನು ಲಾಸ್ಟ್ಕೆಲ್ಲ ಹಾಕೊಳ್ಳೋ ಸೀರೆ ಉಟ್ಕೊಂಡ್ರೆ ಆಯ್ತು. ಚಲೋ ಕಿಚನ್ ಒಳಗೆ ಬಂದಿನಿ, ಕಿಚನ್ ಕೆಲಸ ಅಷ್ಟು ಮುಗಿಸ್ತೀನಿ ಪಟ ಪಟ. ಸ್ಟ್ರಾಂಗ್ ನನಗೆ ಮತ್ತು ಇವ್ರಿಗೆ ಇಬ್ಬರಿಗೆ ಒಂದೊಂದು ಎಳ್ನೀರು ರೆಡಿ ಮಾಡತ್ತಾರೆ ಇವರು. ಥ್ಯಾಂಕ್ ಯು. ಎಳ್ನೀರು ಮನೆಯಾಗ ಇದ್ದು ಅಂದ್ರೆ ಚಹಾ ಕಾಫಿ ಕುಡಿ ಮನಸ್ಸಾಗಿ, ಕರಗಿರ್ಲಿಲ್ಲ ಅದು ಅಂದ್ರೆ ಕುಡಿಬೇಕು ಅನಿಸ್ತದೆ. ಫೈನಲಿ ರೆಡಿ ಆಗೀವಿ ನೋಡ್ರಿ, ನಮ್ಮ ಚಿಕ್ಕು ಹೆಂಗ್ ಕಾಣಕತ್ತಾನು. ಸೊ ಆಕ್ಚುಲಿ ನಾನು ಮೇನ್ ಫಂಕ್ಷನ್ ಅನ್ನ ಹೇಳೋದ್ ಮರತ್ನಿ. ನಾವು ಇವತ್ತ ನಮ್ಮ ಮನಿ ದೇವ್ರಿಗೆ ಎದಕ್ಕೊಂಟಿವಿ ಅಂದ್ರೆ ಚಿಕ್ಕನ್ ಜವಳ ತೆಗಿದೈತಿ. ಸೊ ಅದನ್ನೆಲ್ಲ ಇನ್ ಡಿಟೇಲ್ ಆಗಿ ಹೆಂಗಿರ್ತೈತಿ ಎಲ್ಲ ನಿಮಗ್ ತೋರಿಸ್ಕೊತ ಹೋಗ್ತೀನಿ. ಜವಳ ಅಂದ್ರೆ ಅವನು ಏನು ಹುಟ್ಟಿದಾಗಿಂದ ಕೂದ್ಲು ಬಂದವಲ್ಲ, ಅವನ್ ಇನ್ನೂ ತನಕ ನಾವು ಕಟ್ ಮಾಡಿಲ್ಲ. ಸೊ ಬೇಬಿ ಕೂದ್ಲಕ್ ಜವಳ ಅಂತ ಕರಿತೀವಿ ನಾವು. ಅದೇ ಜಡಿ ತೆಗೆದು, ಜವಳ ತೆಗೆದು, ಹಿಂಗೆರಡು ಅಂತಾರೆ ಆಕ್ಚುಲಿ. ಅದೇನ್ ಗೊತ್ತಿಲ್ಲ ನಂಗೆ, ಜವಳ ತೆಗೆದು ಜಡಿ ಕೊಡ್ದಷ್ಟು ಗೊತ್ತೈತಿ. ಸೊ ನೋಡ್ರಿ ಚಿಕ್ಕು ರೆಡಿ ಆಗ್ಯಾನು, ಸಾನಂತರು ಆಲ್ರೆಡಿ ರೆಡಿ ಆಗಿ ಆಟ ಆಡಕತ್ತಾಳು. ನಾನು ಈ ರೀತಿ ರೆಡಿ ಆಗಿನಿ, ಇರ್ಕಲ್ ಸೀರೆ ಉಟ್ಕೊಂಡಿನಿ. ಇದು ನಮ್ಮ ತಮ್ಮನ ಮದ್ವಿಂದ ಒಳಕಲ್ ಪೂಜೆ ಇರ್ಕಲ್ ಸೀರೆ ಅವಾಗ ಉಟ್ಕೊಂಡಕ್ಕೆ ಇವತ್ತನ ಉಟ್ಕೊಂಡಿನಿ. ಸೊ ಹಿಂಗಾಗಿ ಪಟ 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 ಗಡ್ಬಡ 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 ಹೋಗಿ ರೆಡಿ ಆಗಿನಿ. ಸಿಂಪಲ್ ಬಟ್ ಸ್ವೀಟ್. ಎಲ್ಲ ಮನೆಗಿನ ಕೆಲಸ ಮಾಡಿ ಹುಡುಗರದೆಲ್ಲ ಎಲ್ಲ ತಗೋಬೇಕಾಗ್ತದಲ್ಲ, ರೆಡಿ ಮಾಡುದು, ಅವ್ರದೆಲ್ಲ ಫುಡ್ ತಗೊಳ್ದು, ಹಾಲು ತಗೊಳ್ದು, ಗಂಜಿ ತಗೊಳ್ದು, ಇಷ್ಟರೊಳಗೆ ನಮಗ್ ರೆಡಿ ಆಗಕ್ಕೆ ಟೈಮ್ ಉಳಿಯಂಗಿಲ್ಲ. ಆದ್ರೂ ಪಟ್ಟಂಗ್ ಕ್ವಿಕ್ಲಿ ಸಿಂಪಲ್ ಆಗಿ ರೆಡಿ ಆಗಿನಿ. ಸೊ ಚಲೋ ಹೋಗುನು ರೀ, ನಡಿನು ಚಲೋ. ಶ್ರೀ ಬಿಸಲ ಸಿದ್ದೇಶ್ವರ ಮಹಾರಾಜ್ ಕೀ ಜಯ, ತುಳಜಾ ಭವಾನಿ ಮಾತಾ ಕೀ ಜಯ, ಗಣಪತಿ ಬಾಪ್ಪಾ ಮಂಗಲ ಮೂರ್ತಿ. ಫೈನಲಿ ನಮ್ಮ ಜರ್ನಿ ಶುರು ಆಯ್ತು ನೋಡ್ರಿ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡಿ ಇವತ್ತು ಚಿಕ್ಕನ್ ಜವಳ ತಗ್ಸಾಕ ನಮ್ಮ ಮನಿ ದೇವ್ರಿಗೆ ಹೊಂಟಿವಿ. ಸೊ ಈಗ ಹೆಂಗಾಗೈತಂದ್ರೆ ನಾವು ಇಷ್ಟೆಲ್ಲ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಕಾರ್ ಒಳಗೆ ಸಾಲಂಗಿಲ್ಲ, ಹಿಂಗಾಗಿ ಒಂದು ಕ್ರೂಸರ್ ಮಾಡಿದ್ವಿ. ಅಪ್ಪಾಜಿ ಇಷ್ಟು ಬರಲಿಲ್ಲ, ಯಾಕಂದರೆ ಈಗ ಸದ್ಯ ಸಿಕ್ಕಾಪಟ್ಟೆ ಬಿಸಿಲೈತಿ, ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಐತಿ. ಹಿಂಗಾಗಿ ಅವ್ರು ಬೇಡ, ನನಗೆ ಇಷ್ಟು ಬಿಸಿಲು ಸಹನ ಆಗಂಗಿಲ್ಲ, ನೀವು ಹೋಗಿ ಬರ್ರಿ ಅಂತ ಅಂದರು. ಹಿಂಗಾಗಿ ನಾವು ಈಗ ಹೊಂಟೀವಿ. ಏನು ಎರಡು ನಿಮಿಷದಾಗ ಎದ್ದು ನೋಡಿಸ್ರಿ, ಎರಡು ನಿಮಿಷದಾಗ ಎದ್ದನಿ. ಯಾವ್ದು ಬೇಕು ಚಿಕ್ಕು ಫಿಶ್? ಯಾವ್ದು ಬೇಕು? ಯಾವ್ದು ಬೇಕು ದೊಡ್ಡ ಬೇಕು? ನಡಿ ನಡಿ ಕೊಂಡು ನಡಿ. ಸಣ್ಣ ಹೆಂಗ ಚಲೋ ತಿಡ್ಲಿ ಸುಪ್ಪಾರ. ಚಿಕ್ಕನು ಚಮಚ ತಗೊಂಡು ಕೂತಾನ ನೋಡಿ. ನಿನ್ನೆ ತಿನ್ನವ, ನಿನ್ನೆ ತಿನ್ನವ, ನಿನ್ನೆ ತಿನ್ನವ, ನಾ ತಿನ್ಸುದ್ ಬೇಡ ರೀ ನೋಡ್ರಲ್ಲ. ತನ್ ಚಮಚ ತಗೊಂಡ್ತಾ ಹೆಂಗ್ ತಿನ್ನತಾನ? ನಾ ತಿನ್ಸುದ್ ಬೇಡತ್ತ, ನಾ ತಿನ್ಸುದ್ ಬೇಡತ್ತ, ತಂತ ತಿಂತಾನತ್ತ.
ಬರ್ಬೇಕಾದ್ರೆ ಜಲ್ದಿ ಬಿಟ್ಟಿದ್ವಿ, ಸೊ ಬ್ರೇಕ್ಫಾಸ್ಟ್ ಏನ್ ಮಾಡಿರ್ಲಿಲ್ಲ. ಹಿಂಗಾಗಿ ಇಲ್ಲೇ ಹಾದಾಗ ಕಮತ್ನೂರು ಕ್ರಾಸಿಗ ಇದ್ಯಾವುದು ಶ್ರೀ ರಾಘವೇಂದ್ರ ಭವನ್, ಅಲ್ಲಿ ಜಸ್ಟ್ ಎಲ್ಲಾರು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇನ್ ಮತ್ತ ಜರ್ನಿ ಶುರು ಮಾಡ್ಬೇಕು. ಹೋದ್ಲು ಚಿಗು ಚಿಗು, ನಿಂಗೆ ಇಡ್ಲಿ ಸೇರ್ತು, ಇಡ್ಲಿ ಸತಿ ಎಲ್ಲರಿಗೆ ಹಾಯ್ ಮಾಡತ್ತಿ. ಹೌದು ಹೌದು, ನಮ್ ಚಿಕ್ಕಗೂ ಇಡ್ಲಿ ಸೇರ್ತು, ಹಿಂಗಾಗಿ ಪಾರ್ಸಲ್ ತಗೊಂಡಿವಿ, ಗಾಡಾಗ ತಿನ್ನಿಸ್ತೀವಿ. ಈಗ ನಮ್ದೆಲ್ಲ ಬ್ರೇಕ್ಫಾಸ್ಟ್ ಆದ್ಮೇಲೆ ಮತ್ತೆ ವಾಪಸ್ ಈಗ ಜರ್ನಿ ಶುರು ಆಯ್ತು. ಸೊ ಆಕ್ಚುಲಿ ನಾವೆಲ್ಲರೂ ಇಡ್ಲಿ ತಿಂದಿದ್ವಿ ಬ್ರೇಕ್ಫಾಸ್ಟ್ಗೆ. ಸೊ ನಾವ್ ಇಡ್ಲಿ ತಿನ್ನೋ ಮುಂದೆನ ಚಿಕ್ಕನು ಇಡ್ಲಿ ಬೇಡಕತ್ತ. ಹಂಗ ನೋಡಿದ್ರೆ ನಾನು ಅವನಿಗ ಎಲ್ಲ ಹಾಲಿನ ಬಾಟಲ್ ಗಂಜಿ ಎಲ್ಲ ತಗೊಂಡು ಬಂದಿದ್ನಿ, ಬಟ್ ಅವ್ ಮಾತ್ರ ಇಡ್ಲಿನ ಬೇಡಕತ್ತ. ಮತ್ತು ಅವರು ಇಡ್ಲಿ ಅನ್ನೋದವಲ್ಲ, ಅವ್ರು ಸೂಪರ್ ಸಾಫ್ಟ್ ಇದ್ದು ಮಸ್ತ್ ಇದ್ದು. ಹಿಂಗಾಗಿ ನಾನು ಏನು ಮಾಡಿದ್ನಂದ್ರೆ ಅವ್ಗೆ ಹೆಂಗೂ ಬೇಕನ್ನಾಕತ್ತಾನಂತ ಹೇಳಿ ಪಾರ್ಸಲ್ ತೊಗೊಂಡ್ವಿ. ಅಲ್ಲೇ ಹೋಟೆಲ್ ಒಳಗೆ ತಿನ್ಸ್ಕೋತ ಕುಂಡಿರ್ಬೇಕಂದ್ರೆ ಭಾಳ ತಡ ಆಗ್ತೈತಿ, ಯಾಕಂದರೆ ನಮಗೆ ಜಲ್ದಿ ಹೋಗಿ ಗುಡಿಗೂ ಮುಟ್ಟೋದಿತ್ತು. ಹಿಂಗಾಗಿ ಪಾರ್ಸಲ್ ಇಡ್ಲಿ ತೊಗೊಂಡು ಈಗ ಗಾಡ್ಯಾಗನ್ನು ತಿನ್ಸ್ಕೋತ ಹೊಂಟೀನಿ. ಸೊ ಇದನ್ನೆಲ್ಲ ಯಾಕೆ ಹೇಳತ್ತೀನಿ ಅಂದರೆ ಭಾಳಷ್ಟು ಜನ ಕೇಳ್ತೀರಿ ಚಿಕ್ಕಗೆ ಏನು ಫುಡ್ ತಿನ್ನಿಸ್ತೀರಿ, ಏನು ಫುಡ್ ತಿನ್ನಿಸ್ತೀರಿ ಅಂತ. ಸೊ ಹಿಂಗೆ ಸಾಫ್ಟ್ ಇಡ್ಲಿ ಅದು ಇದ್ದು ಅಂದರೆ ನಾನು ಅದನ್ನೂ ತಿನ್ಸಿರ್ತೀನಿ. ಮತ್ತು ಈಗ ಹೆಂಗೆ ಆಗಕತ್ತೈತಿ ಅಂದರೆ ನಾವು ಏನೇನು ತಿಂತೀವಲ್ಲ ಅದನ್ನೆಲ್ಲ ಚಿಕ್ಕು ಬೇಡ್ತಾನು. ಸೊ ಹಿಂಗಾಗಿ ಅವನಿಗೆ ಅಂದರೆ ಬೇಬಿಗೆ ಯಾವ್ಯಾವ ಸೂಟೇಬಲ್ ಆಗ್ತಾವಲ್ಲ ಅದ್ರ ಪ್ರಕಾರ ನಾನು ಸ್ವಲ್ಪ ನಾವು ತಿನ್ನೋ ಫುಡ್ಡನ್ನು ನಾನು ಅವನಿಗೆ ಇಂಟ್ರೊಡ್ಯೂಸ್ ಮಾಡಾಕತ್ತೀನಿ. ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ, ನಮ್ಮ ಮನೆ ದೇವ್ರ ಗುಡಿ ಬಂತು. ಬರಬೇಕಾದ್ರೆ ಹಾದ್ಯಾಗ ನಮ್ಮ ಮಮ್ಮಿ ಗಿರೀಶ್ ಮಹೇಶ್ ಶ್ವೇತಾ ಎಲ್ಲರೂ ಜಾಯ್ನ್ ಆದರು. ಸೊ ಎಲ್ಲರೂ ಕೂಡಿ ರೀಚ್ ಆದ್ವಿ. ಈಗ ನಿಮಗೆ ಹೇಳಬೇಕಂದ್ರೆ ನಮಗೆ ಬೆಳಗಾವಿಂದ ಇದು ನಮ್ಮ ಮನೆ ದೇವ್ರದ ಏನು ಊರು ಐತಲ್ಲ ಅದು ಒಂದು 4-5 ತಾಸದ ಡಿಸ್ಟೆನ್ಸ್ ಆಗ್ತೈತಿ. ಅದ್ರೊಳಗೆ ನಡು ಬ್ರೇಕ್ಫಾಸ್ಟ್ ಅದು ಇದು ಹಿಂಗೆ ಏನಾರು ಬ್ರೇಕ್ ತೊಗೊಂಡ್ವಿ ಅಂದ್ರೆ ಮತ್ತೊಂದು 1-1.5 ತಾಸು ಹೆಚ್ಚ ಹಿಡೀರಿ. ಅದರೊಳಗೆ ಈಗಂತೂ ಎಷ್ಟು ಬಿಸಿಲೈತಲ್ಲ, ಸಿಕ್ಕಾಪಟ್ಟೆ ಬಿಸಿಲೈತಿ. ಈ ಬಿಸಿಲೊಳಗೆ ಜರ್ನಿ ಮಾಡಾಕ ಒಲ್ ಅನ್ನಿಸ್ತೈತಿ. ಮತ್ತು ಕಂಪ್ಯಾರಿಟಿವ್ಲಿ ಜತ್ ಸೈಡ್ ಜಾಸ್ತಿ ಬಿಸಿಲು ಇರ್ತೈತಿ, ಅದರೊಳಗೆ ಹುಡುಗರನ್ನ ಕರ್ಕೊಂಬರೋದು ಹಿಂಗಾಗಿ ಒಲ್ಲಪ್ಪ ಅನ್ನಿಸ್ಬಿಡ್ತೈತಿ. ಬಟ್ ದೇವ್ರ ಗುಡಿಗೆ ಹೋಗೋ ಮುಂದೆ ಅದೊಂದು ಬೇರೆನ ಖುಷಿ ಇರ್ತೈತಿ. ಆ ಟೈಮ್ನಾಗ ಎಷ್ಟು ಡಿಫಿಕಲ್ಟ್ ಅನಿಸಿದ್ರೂ ಅದು ಏನೂ ಫೀಲ ಆಗಂಗಿಲ್ಲ, ಏನೂ ತ್ರಾಸ ಅನ್ಸಂಗಿಲ್ಲ. ದೇವ್ರ ಗುಡಿಗೆ ಹೋಗೋ ಖುಷಿ ಜಾಸ್ತಿ ಇರ್ತೈತಿ. ನಮ್ಮ ಮನೆ ದೇವರು ಯಾರು ಅಂದ್ರೆ ಶ್ರೀ ಬಿಸಿಲ ಸಿದ್ದೇಶ್ವರ ನಮ್ಮ ಮನೆ ದೇವರು. ಮತ್ತು ಈ ಗುಡಿ ಎಲ್ಲಿ ಬರ್ತೈತಿ ಎಕ್ಸಾಕ್ಟ್ಲಿ ಅಂದ್ರೆ ದತ್ ಹಂತೆಕ್ಕ ಒಂದು ಅಚ್ಕನಹಳ್ಳಿ ಅಂತ ಊರೈತಿ, ಅಲ್ಲಿ ಈ ಗುಡಿ ಬರ್ತೈತಿ. ಸೊ ಹೋದಾಗೊಮ್ಮೆ ಕರೆ ಹೇಳ್ಬೇಕಂದ್ರೆ ನಂಗೆ ಭಾಳ ಖುಷಿ ಆಗ್ತೈತಿ, ಒಂದು ಪಾಸಿಟಿವ್ ವೈಬ್ಸ್ ಸಿಗ್ತಾವೆ. ಮತ್ತೆ ಬರಬೇಕಂತ ಹಿಂಗೆ ಅನಿಸ್ತೈತಿ. ಮತ್ತು ನಾವು ಮೇಲೆ ಮೇಲೆ ಹೋಗ್ತಿರ್ತೀವಿ, ಅವಾಗವಾಗ ಹೋದಾಗ ನಾನು ವ್ಲಾಗ್ ಒಳಗೂ ಶೇರ್ ಮಾಡಿರ್ತೀನಿ. ಯಾರು ರೆಗ್ಯುಲರ್ ವ್ಲಾಗ್ಸ್ ನೋಡ್ತೀರಿ ಅವರೆಲ್ಲರೂ ಆಲ್ರೆಡಿ ಈ ಗುಡಿನ ನೋಡಿರ್ಬೋದು. ಯಾರು ಬಂದರು ಚಿಕ್ಕು? ಯಾರವ? ಅದ್ವಿಕಣ್ಣ, ಅದ್ವಿಕಣ್ಣ. ಅದ್ವಿಕ್ ಯಾರವ? ಅವ ಯಾರ ಚಿಕ್ಕು? ಯಾರವ? ನಾಚ್ಕೊಳತ್ತೇನ್ ನೀನು? ಕುಂದ್ರಿ, ಅಲ್ಲಿ ಬಂದಿವಿ ಶಂಭೋ. ಹಂಗ ಹಂಗ ಇದು ಫೇವ್ರೇಟ್ ಇದ. ಬಂದ ಕೂಡ ಗಂಟೆ ಬರ್ಸೋದ ಒಟ್ಟು ಅದ್ವಿಕ್ ಬಂದದ್ ಗೊತ್ತಾತ ದೇವ್ರಿಗ. ನೀ ಬರಸ್ತಿ? ನೀ ಬರಸ್ತಿ? ಅವನು ಬರ್ಸ್ತಾನೆ. ಹೌದು, ಹೊರಗೆ ಕೊಟ್ಟು ಬಿಸಿಲೈತಿ. ಹಾಯ್ ಮಾಡು, ಹಾಯ್ ಮಾಡು. ಮಾತಾಡಂಗಿಲ್ಲ, ನೀರ್ ಬೇಕತ್ತ.
ಗುಡಿಗೆ ಬಂದ ಮೇಲೆ ಹುಡುಗರು ನೋಡ್ರಿ ಎಷ್ಟು ಖುಷ್ ಆಗ್ಯಾರು. ಗಾಡ್ಯಾಗ ಕುತ್ ಕುತ್ ಸಾಕಾಗಿತ್ತು ಅವ್ರಿಗೆ. ಯಾವಾಗೊಮ್ಮೆ ನಮ್ಮನ್ನು ತಳಗ್ ಬಿಡ್ತೀರಿ ಮತ್ತು ಯಾವಾಗೊಮ್ಮೆ ನಾವು ಆಟ ಆಡ್ತೀವಿ ಅನ್ನೋರ್ ಗತ್ಲೆನ ಮಾಡಾಕತ್ತಿದ್ರು. ಫೈನಲಿ ಗುಡಿಗೆ ಬಂದು ಎಲ್ಲ ದರ್ಶನ ಅದು ತೊಗೊಂಡು ಬಂದ್ವಿ. ಆಮೇಲೆ ಫುಲ್ ಹುಡುಗರು ಖುಷ್, ಆ ಕಡೆ ಈ ಕಡೆ ಓಡಾಡೋದ್ರೊಳಗೆ ಅವ್ರು ಫುಲ್ ಆಟ ಶುರು ಆಯಿತು. ಈ ಕಡೆ ನಾನು ಜವಳದ್ದೆಲ್ಲ ತಯಾರಿ ಮಾಡಾಕತ್ತೇನಿ. ಅಂದರೆ ಜವಳಕ್ಕೆ ಒಂದು ಸ್ವಲ್ಪ ಸಾಮಾನದ ಒಂದು ಲಿಸ್ಟ್ ಕೊಟ್ಟಿದ್ರು ಸ್ವಾಮಿಗಳು. ಅದನ್ನು ಮೊದಲ ವಿನಯವರು ಫೋನ್ ಹಚ್ಚಿ ಎಲ್ಲ ನಾವು ಏನೇನು ತರಬೇಕು ಅಂತ ಎಲ್ಲ ಸ್ವಾಮಿಗಳಿಗೆ ಆಲ್ರೆಡಿ ಕೇಳಿಟ್ಕೊಂಡಿದ್ರು. ಅವರು ಆಲ್ರೆಡಿ ನಮಗೊಂದು ಲಿಸ್ಟು ಹೇಳಿದರು. ಸೊ ಅದನ್ನು ನಾನು ಇಲ್ಲಿ ಬರಬೇಕಾದ್ರೆ ಮೊದಲ ಒಂದು ಎರಡು ದಿನ ಮೊದಲನ ತಯಾರಿ ಶುರು ಮಾಡಿಕೊಂಡು ಏನೇನು ಸಾಮಾನು ಒಯ್ಯಬೇಕು ಏನೇನು ಬೇಕು ಅದನ್ನೆಲ್ಲ ಒಂದು ಬ್ಯಾಗ್ ಒಳಗೆ ಹಾಕ್ಕೊಂಡು ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ನಿ. ಅಂದರೆ ಇಲ್ಲಿ ಗುಡಿಗೆ ಬರೋಣ ಮತ್ತು ಅದು ಇದು ಉಳಿತು ಅಂತ ಹಿಂಗೇನು ಗದ್ದಲ ಬೇಡ ಅಂತ. ಸೊ ಈಗ ಅದನ್ನ ಎಲ್ಲ ಸಾಮಾನು ಒಂದ್ಸಲ ಚೆಕ್ ಮಾಡಿ ಈಗ ಜವಳದ ಕಾರ್ಯಕ್ರಮ ತಯಾರಿ ಮಾಡಾಕತ್ತೀನಿ. ಈಗ ನಾವು ಒಳಗೆ ಗರ್ಭಗುಡಿ ಒಳಗೆ ಬಂದೀವಿ. ಇದು ಗರ್ಭಗುಡಿ ಮತ್ತು ಇಲ್ಲೇನ ಒಳಗನ ಜವಳ ತೆಗಿತಾರು, ದೇವ್ರ ಮುಂದನ ಕುಂದ್ರಿಸನ ಜವಳ ತೆಗಿತಾರು. ಹೀಗಾಗಿ ನಮಗೆ ಏನೇನು ಸಾಮಾನು ಹೇಳಿದರು ಅದನ್ನೆಲ್ಲ ನಾನು ತೆಗೆದು ಕೊಟ್ಟಿನಿ ಸ್ವಾಮಿಗಳಿಗೆ. ಅವರು ಜವಳಕ್ಕೆ ಕುಂಡ್ರಸಕ್ಕೇನು ಜಾಗ ಇರ್ತತಲ್ಲ ಅಲ್ಲಿ ಶಾಸಕ್ಯದು ಹಾಕಿ ಬ್ಲೌಸ್ ಪೀಸ್ ಅದು ಹಾಸಿ ಅದನ್ನೆಲ್ಲ ರೆಡಿ ಮಾಡಾಕತ್ತಾರು. ಸೊ ನಮ್ಮ ಸೈಡ್ ಏನು ಮಾಡ್ತಾರಂದ್ರೆ ಹೊಸ ಬ್ಲೌಸ್ ಪೀಸ್ ತೊಗೊಂಡು ಅದನ್ನು ಹಾಸಿ ಅದ್ರ ಮೇಲೆ ಶಾಸಕ್ಕೆ ಹಾಕಿ ಉಡಿಯೋದು ಇಟ್ಟು ಆಮೇಲೆ ಟವೆಲ್ ಟೋಪಿ ತೆಂಗಿನಕಾಯಿ ಹೀಗೆಲ್ಲ ಸಾಮಾನು ಇರ್ತದೆ ಪೂಜೆದ. ಸೊ ಅದನ್ನೆಲ್ಲ ಇಟ್ಟು ಆಮೇಲೆ ಜೋಳ ತೆಗಿತಾರು. ಸೊ ಅದನ್ನು ಸೇಮ್ ಇಲ್ಲೆಲ್ಲ ಸಾಂಗಳು ರೆಡಿ ಮಾಡಾಕತ್ತಾರು. ಬಹಳಷ್ಟು ಜನ ಕೇಳಾಕತ್ತಿದ್ರಿ ಚಿಕ್ಕನು ಕೂದಲಷ್ಟು ಉದ್ದ ಬಂದಾವಲ್ಲ ಅವನಿಗಿನ್ನ ಹೇರ್ ಕಟಿಂಗ್ ಮಾಡಿಸಿಲ್ಲೇನ ಮಾಡಿಸ್ರಿ ಅಂತ ಕೇಳಾಕತ್ತಿದ್ರಿ. ಸೊ ಆ್ಯಕ್ಚುಲಿ ನಮ್ಮ ಸೈಡ್ ಹೆಂಗಿರ್ತೈತೆ ಅಂದ್ರೆ ಬೇಬಿ ಹುಟ್ಟಿದ ಮೇಲೆ ಏನು ಕೂದಲು ಬರ್ತಾವಲ್ಲ ಅದಕ್ಕೆ ನಾವು ಜವಳ ಅಂತ ಕರಿತೀವಿ ಅಥವಾ ಜಡಿ ಅಂತ ಕರಿತೀವಿ. ಹೀಗಾಗಿ ಆ ಜವಳನ ಅಥವಾ ಜಡಿನ ಫಸ್ಟ್ ಟೈಮ್ ಏನು ತೆಗಿತೀವಿ ಅದು ಕಂಪಲ್ಸರಿ ನಮ್ಮ ಮನೆ ದೇವ್ರಿಗೆ ಹೋಗಿ ಅಲ್ಲಿ ದೇವ್ರ ಗುಡಿಯಾಗನ ಅದನ್ನು ತಕ್ಕೊಂಡು ಬರ್ತೀವಿ. ಅದಕ್ಕೆ ನಾವು ಜವಳ ತೆಗೆದು ಅಥವಾ ಜಡಿ ತೆಗೆದು ಅಂತ ಹಿಂಗೆ ಹೇಳ್ತೀವಿ ಆ ಕಾರ್ಯಕ್ರಮಕ್ಕೆ. ಸೊ ನೀವೇನು ಹೇಳ್ತೀರಿ, ನೀವೇನು ಅಂತೀರಿ ಅದನ್ನು ಹೇಳ್ರಿ ನಂಗೆ ಕಮೆಂಟ್ಸ್ ಒಳಗೆ. ಸೊ ಇವತ್ತು ನಾವು ಚಿಕ್ಕನ ಜವಳ ತೆಗ್ಸಕ್ಕೆ ಬಂದೀವಿ. ಈ ಜವಳ ಆದಮೇಲೆ ನಾವು ಆಫಿಷಲಿ ರೆಗ್ಯುಲರ್ ನಮ್ದೇನು ಹೇರ್ ಕಟಿಂಗ್ ಐತಲ್ಲ ಅದನ್ನು ಮಾಡೋಕ್ಕೆ ಶುರು ಮಾಡ್ತೀವಿ. ಈ ಜವಳ ಆಗೋ ತನಕ ಹಿಂಗೆ ನಾವ ಮನೆಯಾಗ ಕೂದಲಿಗೆ ಕತ್ತರಿ ಹಚ್ಚೋದಾಗಲಿ ಅಥವಾ ಕೂದಲ ಕಟ್ ಮಾಡೋದಾಗಲಿ ಹಿಂಗೆ ಏನೂ ಮಾಡೋಕ್ಕೆ ಬರಂಗಿಲ್ಲ, ಇದು ನಮ್ಮ ಸೈಡ್ ಪದ್ಧತಿ. ಸೊ ಹಿಂಗಾಗಿ ಇವತ್ತು ಫೈನಲಿ ಚಿಕ್ಕನ ಜವಳ ತೆಗ್ಸಕ್ಕೆ ಬಂದೀವಿ. ಕೂದಲೂ ಸಿಕ್ಕಾಪಟ್ಟೆ ಅವನು ಉದ್ದು ಬಂದಿದ್ದು. ಆಮೇಲೆ ಇಲ್ಲಿ ಹೆಂಗಿರ್ತೈತಿ ಅಂದ್ರೆ ಫಸ್ಟ್ ಸ್ವಾಮಿಗಳು ತೆಗಿತಾರು, ಎಲಿ ಇರ್ತೈತಲ್ಲ ತಿನ್ನು ಎಲಿ ಅದರಲ್ಲೇ ಜವಳ ತೆಗಿತಾರು. ಅಗ್ದಿ ಗೊತ್ತಾಗಲ್ದಂಗೆ ನಾಜೂಕ್ ತೆಗಿತಾರು. ಸೊ ಫಸ್ಟ್ ಸ್ವಾಮಿಗಳು ತೆಗಿತಾರು. ಸ್ವಾಮಿಗಳು ತೆಗೆದಾದ ಮೇಲೆ ಸೋದ್ರ ಮಾವ ಯಾರು ಇರ್ತಾರಲ್ಲ ಅವರು ಜವಳ ತೆಗೆದಿರ್ತೈತಿ. ಅಂದ್ರೆ ನಮ್ಮ ಸೈಡ್ ಈ ರೀತಿ ಪದ್ಧತಿ ಐತಿ ಸೋದ್ರ ಮಾವ ಜವಳ ತೆಗಿಬೇಕಂತ. ಸೊ ಸಾನೂನ್ ಟೈಮ್ನಾಗ ನಮ್ಮ ಮೈಯು ತೆಗ್ದಿದ್ದ, ಹಿಂಗಾಗಿ ಈ ಸಲ ಚಿಕ್ಕಂದು ಗಿರೀಶ್ ತೆಗಿಯಾಕತ್ತಾನು. ಸೊ ನಿಮ್ಮ ಸೈಡ್ ಮತ್ತೆ ಹೆಂಗೈತಿ ಪದ್ಧತಿ ಅದನ್ನು ಶೇರ್ ಮಾಡ್ರಿ. ಗರ್ಭಗುಡಿ ಒಳಗೆ ಜವಳ ತೆಗಿ ಕಾರ್ಯಕ್ರಮ ಆಯಿತು. ಇನ್ನು ಹೆಂಗಿರ್ತೈತಿ ಅಂದ್ರೆ ಏನು ಕೂಸು ಇರ್ತೈತಲ್ಲ ಜವಳ ತೆಗ್ದಿದ್ದ ಕೂಸು ಮತ್ತು ಅವ್ರ ಅವ್ವ ಅಪ್ಪಗೆ ಆಯರಿ ಮಾಡೋ ಪದ್ಧತಿ ಇರ್ತೈತಿ. ಸೊ ಹಿಂಗಾಗಿ ಇಲ್ಲಿ ಶ್ವೇತಾ ಮತ್ತು ಗಿರೀಶ ನನಗೆ ಚಿಕ್ಕಗ ಮತ್ತು ವಿನಯ್ ಅವ್ರಿಗೆ ಆಯರಿ ಮಾಡಾಕತ್ತಾರು. ಆಮೇಲೆ ಅವ್ರೇನು ತಂದಿರ್ತಾರಲ್ಲ ಡ್ರೆಸ್ ಅಂದರೆ ತವ್ರ ಮನೆಯವ್ರೇನು ತಂದಿರ್ತಾರಲ್ಲ ಚಿಕ್ಕಗ ಅದನ್ನು ಡ್ರೆಸ್ ಹಾಕಿ ಮತ್ತು ಮುಂದೆ ಹಾರಾದು ಹಾಕಿ ಮತ್ತೊಮ್ಮೆ ಗರ್ಭಗುಡಿ ಒಳಗೆ ಹೋಗಿ ನಮಸ್ಕಾರದು ಮಾಡೋದಿರ್ತೈತಿ. ಅದನ್ನೆಲ್ಲ ಮುಂದೆ ಶೇರ್ ಮಾಡೀನಿ ನೋಡ್ರಿ. ಜಸ್ಟ್ ಏನು ಹೇಳತ್ತೀನಿ ಅಂದ್ರೆ ನಮ್ಮ ಸೈಡ್ ಹೆಂಗೆ ಶಾಸ್ತ್ರ ಐತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸೊ ಹಿಂಗಾಗಿ ನಮಗೆ ಆಯರಿ ಮಾಡಿದ ಮೇಲೆ ನಾವು ವಾಪಸ್ ಮತ್ತು ನಮ್ಮ ತವ್ರ ಮನೆಯವ್ರಿಗೆ ಆಯರಿ ಮಾಡೋದಿರ್ತೈತಿ. ಹಿಂಗಾಗಿ ನಾವು ಮತ್ತು ವಾಪಸ್ ಅವ್ರಿಗೂ ಆಯರಿ ಮಾಡಿದ್ವಿ. ಸೊ ಇದು ಶಾಸ್ತ್ರ. ಮತ್ತು ಇದು ಜವಳ ತೆಗಿದೇನ ಕಾರ್ಯಕ್ರಮ ಐತಲ್ಲ ಅದು ಹಂತಾಪರಿ ಏನು ಅಗ್ದಿದ್ದು ಭಾಳ ದೊಡ್ಡ ಕಾರ್ಯಕ್ರಮ ಅಂತ ಏನಿಲ್ಲ, ಅಗ್ದಿ ಸಣ್ಣ ಶಾಸ್ತ್ರನ ಇರ್ತೈತಿ, ಒಂದು ಸಣ್ಣ ಕಾರ್ಯಕ್ರಮನ ಇರ್ತೈತಿ. ಮತ್ತು ಈ ಜವಳ ತಗಿಲ್ಸವೇ ಹೇರ್ ಕಟಿಂಗ್ ಮಾಡೋಕ್ಕೆ ಬರಂಗಿಲ್ಲಲ್ಲ. ಸೊ ಹಿಂಗಾಗಿ ಆದಷ್ಟು ಜಲ್ದಿ ಅವು ಹಿಂಗೆ ಮನ್ಸು ಇರ್ತಾವೆ ಈ ತಿಂಗಳೊಳಗೆ ಈ ತಿಂಗಳೊಳಗೆ ಅಂತ. ಸೊ ಆ ತಿಂಗಳೊಳಗೆ ಹೋಗಿ ಜವಳ ತಕೊಂಡ್ಬರ್ಬೇಕಾಗ್ತತಿ. ಸೊ ಚಿಕ್ಕಂದು ಈಗ ಟೈಮ್ ಬಂದಿತ್ತು. ಸಾನು ಟೈಮ್ನಾಗೂ ನಾವು ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಬಂದು ಇಲ್ಲೇ ಗುಡಿಯಾಗನ ಜವಳ ತೆಗ್ದಿದ್ವಿ. ಹಿಂಗಾಗಿ ಇದೇನು ಭಾಳ ದೊಡ್ಡ ಕಾರ್ಯಕ್ರಮ ಇಲ್ಲ, ಹಿಂಗಾಗಿ ನಾವು ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಅಷ್ಟು ಬಂದೀವಿ ಚಿಕ್ಕನ ಜವಳ ತೆಗಿಯಾಕ. ಅದಕ್ಕೆ ನಡಿ ನಡಿ ಹಿಡಿ ನಂಗೆ ದಿದಿನ ಹಿಡಿ ನಡಿನಿ ನಡಿ ಹಿಡಿ ನಡಿ ಓಡ
ಕೊಡಿ ನಡಿ 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 ಜಡ್ಸ ಬೇಡ. ಏ ಇದು ಮಾಮಂದಪ್ಪ ಮಾಮಂದಪ್ಪ ಈ ಬೇರೆ ಮೊಬೈಲ್ ಐತದ್ದು ಈ ಯೂಟ್ಯೂಬ್ ನೋಡ್ದಲ್ಲ ನಮ್ಮ ಮನಿ ದೇವ್ರಿಗೆ ಸಜ್ಕದ ಹೋಳ್ಗಿದನ ಭಾಳ ಮಾನ ಐತಿ. ಹಿಂಗಾಗಿ ಪ್ರತಿ ಸಲ ನಾವು ಬರ್ಬೇಕಾದ್ರೆ ನಿವೇದಿ ಅಂತ ಸಜ್ಕದ ಹೋಳ್ಗಿನ ತಗೊಂಡ್ ಬಂದಿರ್ತೀವಿ. ಮತ್ತ ಅದನ್ನ ಅವರು ನಮಗ ಪ್ರಸಾದ ಅಂತ ಪ್ರಸಾದ ಮಾಡಿ ಕೊಡ್ತಾರು. ನೋಡ ನಿನಗ ಯಾರು ಕೊಡ್ಲಿಲ್ಲ ಅಂದ್ರ ನಿನ್ ಮೊಮ್ಮಗ ಕೊಡ್ತಾನ. ಹಾ ನಿಂಗೆ ಯಾರು ಕೊಡ್ಲಿಲ್ಲ ಅದ್ರ ತಿಂದಿದ್ರು ಫೋರ್ಸ್ ಮಾಡಿ ಒತ್ತಿ ಏ ಮತ್ತೊಮ್ಮೆ ತಿನ್ಸ್ ನಿಮ್ ಅಜ್ಜಿಗ ನೋಡೋಣ. ಫೋನ್ ತಿನ್ನತ್ತೀರ ಚುಕ್ಕು ದ್ರಾಕ್ಷಿ ದ್ರಾಕ್ಷಿ ನೋಡ ತಿನ್ 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 ತಿ ಇಲ್ಲ ಅದ್ರ ಒಂದ್ ದ್ರಾಕ್ಷಿ ಹಿಂಗ್ ಕೊಡ್ರಿ ಚಿಕ್ಕು ಚಿಕ್ಕು ದ್ರಾಕ್ಷಿ ತಿನ್ನತ್ತೀರಿ ಒನ್ ತಿನ್ನತ್ತಲ್ಲಿ ದ್ರಾಕ್ಷಿ ದ್ರಾಕ್ಷಿ ಶೇರಿಂಗ್ ಇಸ್ ಕೇರಿಂಗ್ ತಿಂದು ತಿಂದು ಕೊಡತ್ತಾರ ಒಬ್ರಕೊಬ್ರ ನೋಡ್ರ ನೀ ಕೊಡಿ ಮತ್ತ ಬಾತ್ ಕರಿಯತ್ತ ನೋಡ್ ನಿಂಗ ಚಿಕ್ಕು ಕೊಡು ನೋಡಲ್ಲೇ ಎಷ್ಟ್ ಶಾಣ ಐತವೈತೆ ಹೌದವ್ವ ನಿನ್ ತಮ್ಮ ಬಾಳ ಶಾಣೆ ಐತೆ ಅಲ್ನೋಡ ಅವನು ಎರಡ್ ಶಾಣೆ ನಾನು ನೋಡ ಅಯ್ಯೋ ನೀ ತಿನ್ಸು ಚಿಕ್ಕ ತಿನ್ಸು ಮತ್ತೆ ತಿನ್ಸು ಗುಡಿ ಒಳಗ ಒಂದು ಲಕ್ಷ್ಮಿ ಗುಡಿನು ಐತಿ. ಹಿಂಗಾಗಿ ಪ್ರತಿ ಸಲ ನಾವು ಹೋಗ್ಬೇಕಾದ್ರೆ ಲಕ್ಷ್ಮಿಗ್ನು ಉಡಿ ತಗೊಂಡ್ ಹೋಗಿರ್ತೀವಿ. ಅಲ್ಲಿ ಹೋಗಿ ಮಂಗಳಾರತಿ ಮಾಡಿ ಉಡಿ ಅದು ಎಲ್ಲ ತುಂಬಿ ಬರ್ತೀವಿ. ಇಡ್ಲಿ ಅತ್ತ ಇಲ್ಲಿ ಸಜ್ಕದ ಹೋಳಿಗಿರ್ತಾವ ಗಿರಿಯ ನನಗೆ ಇಡ್ಲಿ ಬೇಕಂತ ಇಲ್ಲೇ ಸಜ್ಕ ಚಪ್ಪಲ್ ಬೇಡ ಚಪ್ಪಲ್ ಹಾಕೊಂಡು ಹೋಗುದು ಕರೆ ಬಿಸಿಲು ಕಾಲ್ ಸುಡ್ತಿದ್ರ ಹಾಕೊಂಡು ಹೋಗೋರ್ಲ ಮತ್ತ ಏ ಸಾನು ಬಾ ಹಾಕೋಬಾ ಕಾಲ್ ಬಾಕೆಟ್ ಸುಡ್ತಾವ್ ಸಾನು ನೋಡ್ರಲ್ಲ ಏನ್ ಬೇಡ ತಳಸಾನು ಏನ ಗುಡಿಯಾಗ ಬಂದಿ ಕಿಡ್ಲಿ ಇಡ್ಲಿ ಜವಳದ ಕಾರ್ಯಕ್ರಮ ಎಲ್ಲ ಆದ್ಮೇಲೆ ಈಗ ಎಲ್ಲಾರು ಊಟ ಮಾಡಕ್ ಬಂದಿವಿ. ಗುಡಿ ಒಳಗನ ನಾವು ಪ್ರಸಾದ ಮಾಡಕ್ ಹೇಳಿದ್ವಿ. ಸೊ ಹಿಂಗಾಗಿ ಈಗ ಪ್ರಸಾದ್ ತಗೊಳಕ್ ಬಂದಿವಿ. ನಾವು ಮನೆ ಒಳಗ ಎಷ್ಟ್ ಬೇಕಾದಷ್ಟು ಅಡಿಗೆ ಮಾಡ್ಲಿ ಅಂತ ಬೇಕಾದಂತ ರೆಸಿಪಿ ಮಾಡ್ಲಿ, ಆದ್ರ ಗುಡಿ ಒಳಗೆ ನಾವು ಪ್ರಸಾದ್ ತಗೋತೀವಿ, ಆ ಪ್ರಸಾದದ ರುಚಿ ಆಗ್ಲಿ ಅಥವಾ ಅದು ತಿನ್ನಾನ ಏನು ಮನಸ್ಸಿಗೆ ಒಂದ್ ಸಮಾಧಾನ ಇರ್ತತಿ, ಒಂದೇನೋ ಖುಷಿ ಬರ್ತತಿ, ಅದು ಎಲ್ಲಿ ಸಿಗಂಗಿಲ್ಲ. ಚಿಕ್ಕು ನಿನ್ನೆ ಸಪ್ರೇಟ್ ಉಂಟಿ ನಿನ್ನೆ ಉಂಟಿ ಸಜ್ಕದ ಒಳಗೆ ಉಣದ ಸಜ್ಕದ ಒಳಗಿ ಏ ಬ್ಯಾಡ ಅವ್ ನನ್ ತಾಟೋಗ್ ತಗೋತನ್ಗಪ್ಪ ಬ್ಯಾಡ ಬ್ಯಾಡಿ ಹೋಗ್ಬೇಕಿಗೇನ್ ಹಚ್ಬೇಡ್ರಿ ಅಂದ್ರ ಅದನ್ನ ಹಾಕಿ ತಗೋತಾಳ ನಮಗ ಹಚ್ಚ್ರಿ ನಮಗ ಹಚ್ಚ
ಅನ್ನ ಸಾರ ಸಾನೂಗ್ ಎಷ್ಟು ಹಚ್ಚಕತ್ತಾರ ಕೇಳು ತಡಿಯ ಒಂದೊಂದು ಹಚ್ತಾರ ತಡಿ ಸಾನು ನಿಂಗೆ ಎಷ್ಟು ಹೋಗ್ತದೆ ಅಷ್ಟಿನ್ನು ಉಳ್ದಿದ್ ನತ್ತೆ ತನ್ನ ಮುಖ ವಂಕ ಮಾಡೋದಿಲ್ಲ ಸ್ಮೈಲ್ ಇಡೋದ್ ಮುಖ ಅನ್ನ ಕೊಡ್ತಾರ ತಡಿ ಸ್ವಲ್ಪ ಕೊಡ್ರಿ ಅಭಿಷೇಕ್ ಬನಾನ ಶೇಕ್ ಬನಾನ ಮಿಲ್ಕ್ ಶೇಕ್ ಚಿಕ್ಕು ಓನ್ ತಿನ್ನತ್ತೆ ಚಿಕ್ಕು ಮಮ್ಮಮ್ಮ ಚಿಕ್ಕು ಏ ಚಿಕ್ಕು ಹಪ್ಪಳ ತಿನ್ನತ್ತೀರಿ ಲಕ್ಷ ಇಲ್ಲ ಒಂದು ಹೊಟ್ಟೆ ಹಸುವಾಗ ಮನಗಂಡ ಎಲ್ಲರಿಗೆ ಯಾವುದಿಲ್ಲ ಅಯ್ಯೋ ನಿನ್ನ ಎಲ್ಲ ಅಭಿಷೇಕ ಅಭಿಷೇಕ್ ಹಾ ಹಾಕ್ತೈತೆ ಹಾಕ್ತೈತೆ ಅದ್ ಮುಗಿಸ್ಬಲ್ಲ ಹಿಂಗೆ ನಡಿಸ್ಕೊಡ್ರಿ ಸಾಂಗ್ ಬಿಡ್ರಿ ಚಿಕ್ಕು ಪಪ್ಪನ ತೆಕ್ಕೊಂಡ್ರು ಕುಂಡ್ರ ತೇಳ್ರಿ ನೋಡೋಣ ಕುಡ್ರತಾನೆ ಅಡ್ಡಾಣ ಒಂದೊಬ್ಬರ ಚಿಕ್ಕನ್ ಜೋಡ ಪ್ರೋಗ್ರಾಮ್ ಆಯ್ತು ಚಿಕ್ಕು ಎಂಟಕ್ಕಲು ಮಾಡೋದು ಎಂಟಕ್ಕಲು ಮಾಡೋದು ಸಾನೊಂದ ಏನು ನಾನ ಹತ್ತಿರ ಮತ್ತೆ ಸಾನೊಂದ ಹಿಂಗೆ ಜೋಡ ತೆಗಿತಾರ ಊರ್ ಮಂದಿಗೆ ಊಟಕ್ಕೆ ಕರ್ದಿರ ನೋಡ್ಲಾ ಅದಕ್ಕನ್ ಬರ್ತಡೆ ಮರ್ತಾನು ನನ್ ಬರ್ತಡೆ ಹೇಳತ್ತ ಅರ್ಥವೀಕನ್ ಬರ್ತಡೆ ಹೋಗುದೈತೆ ಎಲ್ಲಾರು ಟ್ರಕ್ ಮಾಡ್ಕೊಂಡ ಊರ್ ಮಂದಿನ ಕರ್ಕೊಂಡ್ಬಿಡ್ತೀವಿ ನಾವು ಬಿಸಿಲ ಸಿದ್ದರಾಯೇಶ್ವರ ಮಹಾರಾಜ್ ಕಿ ರಿಟರ್ನ್ ಜರ್ನಿ ಸ್ಟಾರ್ಟ್ ಬರುಮ್ ಟೆನ್ಷನ್ ಇತ್ತು ಅಂತ ಎಲ್ಲಾರು ಕೂತ್ರಿ ಹಿಂದಿನ ಬಾಕ್ಲ ಬಿಗಿ ಇಲ್ಲನ್ರಿ ಅಣ್ಣರಿ ಹಿಂದಿನ ಬಾಕ್ಲ ಬಿಗಿ ಇಲ್ರಿ ಸಾನು ಅದಳಿಲ್ಲ ಎಲ್ಲಿ ಕಾಣವಳ ನಾನು ಅದನ್ನ ಎಲ್ಲಿ ಕಾಣವಳ ಸಾನು ಎಲ್ಲ ಓದ್ಲನ ಎಲ್ಲಾರ ಹಣಿಗಳು ಇಬ್ಬತ್ತಿ ತುಂಬಿ ಬಂದಿದ್ ಗೊತ್ತಾಗ್ಬೇಕಲ್ಲ ಮಕ್ಕತಿ ವಾಪಸ್ ನಮ್ ಜರ್ನಿ ಶುರು ಆಗೈತಿ ಬರ್ಬೇಕಾದ್ರ ಜತ್ತೊಳಗ ರಾಮಣ್ಣ ಬುಟ್ಟಿ ಬೇಳ್ ಅದು ಬಾಳ ನಮಗ ಲಾಸ್ಟ್ ಟೈಮ್ ಬಂದಾಗ ಹಿಂಗ ಟ್ರೈ ಮಾಡೋಣ ಅಂತ ಹೇಳಿ ಬಂದ ತಗೊಂಡಿದ್ವಿ ನಮ್ಗೆಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಬಾಳ ಸೇರ್ತು ಹಿಂಗಾಗಿ ಮತ್ ಈ ಸಲ ತಿನ್ಬೇಕಂತ ಆಸೆ ಇತ್ತು ಹಿಂಗಾಗಿ ಹೋಗ್ತಾ ಹೋಗ್ತಾ ಬೇಳಷ್ಟು ತಗೊಳಕತ್ತೀವಿ ಆಮೇಲೆ ಜತ್ತೊಳಗ ಯಾರ್ಯಾರು ಅದಿರಿ ಎಲ್ಲಾರು ಈ ರಾಮಣ್ಣ ಬುಟ್ಟಿ ಬೇಳನ್ನ ಟ್ರೈ ಮಾಡಿರೇನ ಹೇಳ್ರಿ ಕಮೆಂಟ್ಸ್ ಒಳಗ ನಮಗಂತ್ರು ಬಾಳ ಸೇರ್ತು ತಡಿ ನಾವು ಒಂಚೂರು ಕುಡಿತೇನೆ ನೀರ ಸ್ವಲ್ಪ ಬೇಕಾಗ್ಯಾವ ನೀರು ಹಡ್ಸ್ಕೊಂಡ್ ಮಿಕ್ಸ್ ಮಾಡ್ಕೊಳ್ಳೋದು ನಿಂಗೂ ಬೇಕು ಚಹಾ ನಾ ಅದಕ್ಕ ಅವ್ನು ನೀರಿನ ಬಾಟಲ್ ತಂದೇನಿ ಅದಕ್ಕ ಅವ್ನು ನೀರು ಕುಡ್ಸುನೋ ತೆಳಾಕ ನೀವು ಚಹಾ ಕೂಡ ಕುಡ್ಸೋನು ಕರೆ ಅವ್ನು ನೀರು
ವೆಲ್ಕಮ್ ಟು ದ ನೆಕ್ಸ್ಟ್ ಡೇ. ನಿನ್ನೆ ಚಿಕ್ಕನ್ ಚೌಡದ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಬರಕ ರಾತ್ರಿ ಲೇಟ್ ಆಯ್ತು. ಬಂದ ಮೇಲೆ ನನಗ ಚಿಕ್ಕಗೂ ಊಟ ಮಾಡಿಸೋದಿತ್ತು, ಆಮೇಲೆ ಸಾನುಗೂ ಊಟ ಮಾಡಿಸೋದಿತ್ತು, ಆಮೇಲೆ ಎಲ್ಲ ಟೈರ್ಡ್ ಆಗಿ ಬಂದಿದ್ವಲ್ಲ, ಸೊ ಏನೇನು ಸಾಮಾನ ಅದು ಇದು ಎಲ್ಲ ಎತ್ತಿಡೋದಿತ್ತು, ಹಿಂಗಾಗಿ ಲೇಟ್ ಆಯ್ತು. ಹಿಂಗಾಗಿ ಬಂದಮೇಲೆ ನಿಮ್ಮ ಜೊತೆ ಏನು ಮಾತಾಡಕ್ಕೆ ಆಗಲಿಲ್ಲ. ಸೊ ಈಗ ಮುಂಜಾನೆ ಸಾನು ಸ್ಕೂಲ್ ಇತ್ತು, ಆಕೆ ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವ, ಹಿಂಗಾಗಿ ಆಕಿಗೆ ಮತ್ತೆ ಜಲ್ದಿ ಟಿಫಿನ್ ಕಟ್ಟಿ ಸ್ಕೂಲಿಗೆ ಕಳಿಸಿ ಚಿಕ್ಕನ್ ಗಂಜಿ ಎಲ್ಲ ತಿನ್ನಿಸಿ ಅವನಿಗೆ ಮತ್ತೆ ಮಲಗಿಸಿ ಎಲ್ಲ ನಿನ್ನಿದೇನು ಪೂಜೆ ಸಾಮಾನಾಗಲಿ ಅಥವಾ ನಾವೇನು ಬ್ಯಾಗ್ಸ್ ಒಯ್ದಿದ್ವಿ, ಚಿಕ್ಕಗೆಲ್ಲ ಎಕ್ಸ್ಟ್ರಾ ಬಟ್ಟೆದು ಒಯ್ದಿದ್ನಿ, ಅವನ್ನೆಲ್ಲ ಮತ್ತೆ ತೆಗೆದು ಯಾವ ವಾಶ್ ಮಾಡೋಕೆ ಹಾಕೋದೈತೆ, ವಾಶ್ ಮಾಡೋಕೆ ಹಾಕಿ ಯಾವ ಮತ್ತೆ ನೀಟಂಗೆ ಇಟ್ಕೊಳ್ತೈತೆ ಅವನ್ನೆಲ್ಲ ಇಡೋತನ ಇಷ್ಟೋತನ ಆಯಿತು. ಸೊ ಫೈನಲಿ ಈಗ ನಿಮ್ಮ ಜೊತೆ ಮಾತಾಡಕತ್ತೀನಿ. ಸೊ ಚಿಕ್ಕನ್ ಜೌಳದ ಕಾರ್ಯಕ್ರಮ ಪೂರ್ತಿಯಾಗಿ ನೋಡಿರಿ ಅಂತ ಅನ್ಕೊಳಕತ್ತೀನಿ. ನನಗೆ ಎಷ್ಟು ಪಾಸಿಬಲ್ ಆಗ್ತೈತೆ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಹೋಪ್ ಸೊ ನೀವು ಎಂಜಾಯ್ ಮಾಡಿರಿ. ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗ ಮುಗಿಸಾಕತ್ತೀನಿ, ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗ್ಗಳಿಗೆ. ಬಾಯ್ ಬಾಯ್. ಮತ್ತು ಈ ವ್ಲಾಗ್ ನಿಮಗೆ ಲೈಕ್ ಆಗಿತ್ತಂದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ.